ಮಳೆಗಾಲ ಶುರುವಾಗ್ತಿದ್ದಂತೆ ನಗರಸಭೆಯ ಅವಾಂತರಗಳು ಒಂದೊಂದಾಗಿ ಸದ್ದು ಮಾಡತೊಡಗಿದೆ. ಮಡಿಕೇರಿ ಜನರ ಪ್ರಮುಖ ಬೇಡಿಕೆಗಳಲ್ಲಿ ಒಂದಾದ ಗುಣಮಟ್ಟದ ರಸ್ತೆ ಬೇಕೆನ್ನುವ ಕೂಗು ಯಾರೊಬ್ಬರಿಗೂ ಕೇಳಿಸುತ್ತಲೇ ಇಲ್ಲ ಅನ್ಸುತ್ತೆ. ಎಲ್ಲಿ ನೋಡಿದ್ರೂ ಕಿತ್ತು ಬಂದ ರಸ್ತೆಗಳೇ ಕಾಣಸಿಗ್ತಿದೆ. ಈಗ ಪ್ರಶ್ನಿಸೋಕೆ ಹೋದ್ರೆ ಮಳೆಗಾಲದಲ್ಲಿ ಹೇಗೆ ರಸ್ತೆ ರಿಪೇರಿ ಮಾಡೋದು ಅನ್ನೋ ಉತ್ತರ ರೆಡಿ ಆಗಿರುತ್ತೆ. ಅಷ್ಟಕ್ಕೂ ಅದು ಎಕ್ಸ್ಪೆಕ್ಟೆಡ್ ಕೂಡ. ನಗರದ ಹಲವು ವಾರ್ಡ್ಗಳಲ್ಲಿ ಹೊಂಡ ಗುಂಡಿಗಳು ಸಾಮಾನ್ಯ ಎನ್ನುವಂತಿದೆ. ನಗರಸಭೆಯ ಇದೊಂದು ವಾರ್ಡ್ನ ರಸ್ತೆಯಲ್ಲಿ ದಿನಕ್ಕೆ ನೂರಾರು ವಾಹನಗಳು ಸಂಚರಿಸುತ್ತಿದ್ದು ಹಲವು ವರ್ಷಗಳಿಂದ ಯಾರು ಕೇಳುವವರಿಲ್ಲದೆ ಅನಾಥವಾದಂತಿದೆ. ಸಂಪಿಗೆ ಕಟ್ಟೆಯಿಂದ ಮಹದೇವಪೇಟೆಗೆ ತೆರಳುವ ರಸ್ತೆಯ ಸ್ಥಿತಿ ಶೋಚನೀಯವಾಗಿದೆ. ಕಣ್ಣು ಹಾಯಿಸಿದಲ್ಲೆಲ್ಲ ಬರೀ ಗುಂಡಿಗಳೇ ಕಾಣ್ತಿದ್ದು ಇಲ್ಲಿ ರಸ್ತೆ ಇದೆಯಾ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಮಳೆಗಾಲದಲ್ಲಿ ರಾತ್ರಿ ಸಮಯದಲ್ಲಂತೂ ಆ ಮಾರ್ಗದಲ್ಲಿ ಸಾಗೋದು ಸವಾಲಿನ ಕೆಲಸ. ರಸ್ತೆ ಪೂರ್ತಿ ಕೆಸರು ನೀರು ತುಂಬಿ ಸಂಚಾರ ದುಸ್ತರವಾಗಿದೆ. ಚರಂಡಿ ವ್ಯವಸ್ಥೆಯೂ ಸರಿಯಿಲ್ಲದೆ ರಸ್ತೆಯೆಲ್ಲ ನದಿಯಂತೆ ನಿರ್ಮಾಣವಾಗಿದ್ದು ದ್ವಿಚಕ್ರ ವಾಹನ ಸವಾರರ ಪಾಡು ಹೇಳತೀರದಾಗಿದೆ. ಎದ್ದು ಬಿದ್ದು ಜೀವ ಉಳಿದರೆ ಸಾಕಪ್ಪ ಎಂದು ದೇವರಲ್ಲಿ ಬೇಡುತ್ತಾ ಸಾಗುವ ಸನ್ನಿವೇಶ ಕಂಡುಬರ್ತಿದೆ. ಸೋಮವಾರಪೇಟೆ ಭಾಗದಿಂದ ಬರುವವರು ಇದೇ ಮಾರ್ಗವಾಗಿ ಸಾಗ್ತಾರೆ. ಆರ್ಟಿ ಆಫೀಸ್, ಅಬಿಫಾಲ್ಸ್, ಮಾಂದಲಪಟ್ಟಿ ಸೇರಿದಂತೆ ಮಡಿಕೇರಿ ನಗರಕ್ಕೆ ಬರುವವರು ಇದೇ ರಸ್ತೆಯಲ್ಲಿ ಸಾಗ್ತಿದ್ದು ಪ್ರವಾಸಿಗರ ಸಂಚಾರವೂ ಹೆಚ್ಚಿದೆ. ಈ ರಸ್ತೆ ನಗರಸಭೆ ವ್ಯಾಪ್ತಿಯಲ್ಲಿದ್ದು ಯಾರಿಂದಲೂ ಯಾವುದೇ ಸ್ಪಂದನೆ ಇಲ್ಲದೆ ವಾಹನ ಸವಾರರು ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ. ನಾನಿಲ್ಲಿ ಸಂಪಿಗಟ್ಟಲ್ಲಿ ವಾಸಿಯಾಗಿದ್ದೇನೆ. ಈ ಸಂಪಿಗಟ್ಟೆಯಿಂದ ಸುಮಾರು ಒಂದೂರು ಅಡಿ ದೂರದಲ್ಲಿ ಇದು ನೋಡ್ತಾ ಇದ್ದೀನಿ ರಸ್ತೆನ. ಈ ರಸ್ತೆ ಮಡಿಕೇರಿ ಟೌನ್ಗೆ, ಮೆಡಿಕಲ್ ಕಾಲೇಜ್ಗೆ, ಆರ್ ಟಿ ಆಫೀಸ್ಗೆ ಈ ಕಡೆಲ್ಲ ಸಂಪರ್ಕ ಕಲ್ಪಿಸೋ ರಸ್ತೆ ಇದು. ಒಂದು 10 ವರ್ಷ ಆಗಿದೆ ಈ ರಸ್ತೆ, ಯಾವಾಗಲೂ ಇದೇ ಥರ ಇದೆ. ಆಗ ಆಗಿತ್ತು, ಈಗಲೂ ಅದೇ ಥರ ಇದೆ. ತುಂಬ ಗುಂಡಿ ಬಿದ್ದಿದೆ. ಇಲ್ಲಿಂದ ಸುಮಾರು ವೆಹಿಕಲ್ಗಳು ಹೋಗ್ತಿವೆ. ಟೂರಿಸ್ಟ್ಗಳು ಇದೇ ರಸ್ತೆಯಲ್ಲಿ ಅಭಿಪಾಲ್ಸ್ಗೂ ಬಂದಂತಕ್ಕೆ ಈ ಕಡೆಗೆಲ್ಲ ಹೋಗೋದು. ಇದುವರೆಗೆ ಎಲ್ಲ ನಾವು ಹೇಳಿ ಆಯಿತು, ಕೌನ್ಸಿಲರು 1, 2, 3 ಆಯಿತು. 3ನೇ ಸಲ ಈಗ ಕೌನ್ಸಿಲರ್ ಇದ್ದಾರೆ. ಇದುವರೆಗೆ ಇದು ಹೇಳ್ಬಿಟ್ಟು 1 ಸಲ ರೆಡಿ ಮಾಡಿದ್ದ. ಇಲ್ಲಿ 2-ವೀಲರ್ ಬಂದರೆ ಬೀಳ್ತಾರೆ, ಅದರಿಂದ ಗುಂಡಿ ಆಗಿದೆ. ವೆಹಿಕಲ್ಗಳ ಗುಂಡಿ ಅವಾಯ್ಡ್ ಮಾಡಲಿಕ್ಕೆ ಬಂದು ಆಕ್ಸಿಡೆಂಟ್ ಆಗ್ತಾಯಿದೆ. ಇದುವರೆಗೆ ಯಾರು ಬಂದು ನಗರಸಭೆಯಿಂದ ಆಗಲಿ ಯಾವುದೇ ಒಂದು ಇದರಿಂದ ಆಗಲಿ ಡಿಪಾರ್ಟ್ಮೆಂಟಿಂದ ಈ ಕಡೆ ನೋಡು ಇಲ್ಲ, ಕೆಲಸನೂ ಮಾಡಿಸಿಲ್ಲ. ನಾವು ಕೇಳ್ಕೊಳ್ಳೋದಿಷ್ಟೇ, ಈ ರಸ್ತೆನ ಒಂದು ಬೇಗ ರೆಡಿ ಮಾಡಿಕೊಡಿ. ಇದು ಆ್ಯಕ್ಚುಲಿ ನಗರಸಭೆ ಆಗಿ ಒಂದು ಚರಂಡಿ ವ್ಯವಸ್ಥೆನೂ ಇಲ್ಲ, ಏನೂ ಇಲ್ಲ. ಒಂದ್ಸಲ ಅದೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ತೇವೆ. ಇನ್ನು ಮಡಿಕೇರಿಯ ಗೌಳಿಬೀದಿ ರಸ್ತೆಯಲ್ಲಿ ಬೃಹತ್ ಗುಂಡಿಯೊಂದು ನಿರ್ಮಾಣವಾಗಿದ್ದು ನೋಡುವಾಗಲೇ ಭಯ ಹುಟ್ಟಿಸುವಂತಿದೆ. ರಾತ್ರಿ ವೇಳೆ ದ್ವಿಚಕ್ರ ವಾಹನ ಸವಾರರು ಆಯತಪ್ಪಿ ಗುಂಡಿಗೆ ಬಿದ್ದರೆ ಪಲ್ಟಿ ಹೊಡೆಯೋದು ಪಕ್ಕ. ತ್ರಿಚಕ್ರ 4 ಚಕ್ರದ ವಾಹನಗಳು ಕೂಡ ಇಲ್ಲಿ ಸಾಗುವಾಗ ಸಾಕಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತೆ. ವಾಹನದ ಚಕ್ರ ಗುಂಡಿಗೆ ಸಿಲುಕಿದ್ರೆ ಮೇಲೆತ್ತೋದು ಕಷ್ಟಕರ ಕೆಲಸ. ಇತ್ತೀಚೆಗಷ್ಟೇ ದ್ವಿಚಕ್ರ ವಾಹನ ಸವಾರರೊಬ್ಬರು ಗುಂಡಿಗೆ ಬಿದ್ದಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ತಕ್ಷಣ ತಾತ್ಕಾಲಿಕವಾಗಿ ಗುಂಡಿ ಮುಚ್ಚುವ ಮೂಲಕ ಸಂಭವಿಸುವ ಅನಾಹುತಗಳನ್ನು ತಡೆಯುವಂತೆ ಸ್ಥಳೀಯರು ನಗರಸಭೆಗೆ ಒತ್ತಾಯಿಸಿದ್ದಾರೆ. ಮಡಿಕೇರಿ ಗೌಳಿಬೀದಿ ರಸ್ತೆ ವಾಹನ ಸಂಚಾರ ಹೆಚ್ಚಾಗಿರುವುದರಿಂದ ವಾಹನ ದಟ್ಟಣೆಯೂ ಹೆಚ್ಚಾಗಿದೆ. ಇಂಥ ಸಂದರ್ಭದಲ್ಲಿ ಈ ರಸ್ತೆಯು ದುರಸ್ತಿ ಆಗದೆ ಸುಮಾರು ವರ್ಷಗಳೇ ಆಯಿತು. ಇದೀಗ ಕೌನ್ಸಿಲರ್ ಹತ್ರ ಕೇಳಿದಾಗ ರಸ್ತೆ ದುರಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಮಳೆಗಾಲ ಆಗಿದ್ದರಿಂದ ಏನು ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ ಬಂದಿದೆ. ಆದರೆ ಇಂಥ ದೊಡ್ಡ ಗುಂಡಿಗಳು ಇರೋದರಿಂದ 2-ವೀಲರ್ಸಿಗೆ ಭಾರಿ ತೊಂದರೆ ಆಗ್ತದೆ. ನೀರು ತುಂಬ ಹರಿದು ಬರುವಾಗ ಈ ಗುಂಡಿ ಇರೋದು ಜನರಿಗೆ ಗೊತ್ತಾಗೋದಿಲ್ಲ. ಇಲ್ಲಿ ಸೈಡ್ ಕೊಡುವಾಗ ಗೊತ್ತಿಲ್ಲದ 2-ವೀಲರ್ಸ್ ಬಂದು ಇಲ್ಲಿ ಬೀಳುವಂಥ ಸಂದರ್ಭ ಇರ್ತದೆ. ದೊಡ್ಡ ಅನಾಹುತ ಆಗುವಂಥ ಸಂದರ್ಭ ಇರ್ತದೆ. ಅದರಿಂದ ನಾನು ನಗರಸಭೆಯವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ, ಆದಷ್ಟು ಬೇಗ ಈ ಗುಂಡಿಯನ್ನು ಕಾಂಕ್ರೀಟಿಂದ ಮುಚ್ಚಿ, ಮಳೆ ಬಿಡುವಾಗ ಕಾಂಕ್ರೀಟಿಂದ ಮುಚ್ಚಿ ಬರುವಂತಹ ಅನಾಹುತವನ್ನು ತಡೆಗಟ್ಟಬೇಕು ಅಂತ ನಗರಸಭೆಯಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೇನೆ. ಇನ್ನು ನಗರದ ರಾಜಸಿಟ್ ಬಳಿಯಿಂದ ಖಾಸಗಿ ಬಸ್ ನಿಲ್ದಾಣಕ್ಕೆ ತೆರಳುವ ರಸ್ತೆಯಲ್ಲಿ ಹುಟ್ಟಿಕೊಂಡ ಗುಂಡಿಗಳನ್ನು ಲೆಕ್ಕ ಹಾಕೋದೇ ಅಸಾಧ್ಯದ ಮಾತು. ಹಾಗೆಯೇ ಡೈರಿ ಫಾರಂ ರಸ್ತೆ ಕೂಡ ಕಿತ್ತು ಬಂದಿದೆ. ನಗರದಲ್ಲಿ ಒಂದು ರೌಂಡ್ ಹಾಕಿ ಬಂದರೆ ಸಾಕು, ಇನ್ನು ಅದೆಷ್ಟು ರಸ್ತೆಗಳು ಹೀಗೆ ಬಡಪಾಯಿಯಾಗಿ ಉಳಿದುಕೊಂಡಿದೆ ಎನ್ನುವ ಸತ್ಯ ದರ್ಶನವಾಗುತ್ತೆ. ತಕ್ಷಣಕ್ಕೆ ಅಗತ್ಯವಿರುವ ಕಡೆಗಳಲ್ಲಿ ಗುಂಡಿ ಮುಚ್ಚುವ ಕೆಲಸವನ್ನು ನಗರಸಭೆ ತುರ್ತಾಗಿ ಕೈಗೊಳ್ಳಬೇಕಿದೆ. ತಪ್ಪಿದ್ರೆ ಜನ ರೊಚ್ಚಿಗೇಳೋದ್ರಲ್ಲಿ ಎರಡು ಮಾತಿಲ್ಲ.